So what's up guys, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರಾ. ಸೊ ನಾನಿವತ್ತು ಆಡೋಕೆ ಹೋಗ್ತಿರೋ ಗೇಮ್ ಹೆಸರು ಇನ್ಫಿನಿಟಿ ಓಪ್ಸ್ ಅಂತ. ಸೊ ನಾನು ಈ ಗೇಮ್ನ ಫಸ್ಟ್ ಟೈಮ್ ಆಡೋಕೆ ಹೋಗ್ತಿದ್ದೀನಿ. ಟ್ರೈನಿಂಗ್ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ಸ್ವಲ್ಪ ವೀಡಿಯೋಸ್ ಹಾಕೋಕ್ಕಾಗಲಿಲ್ಲ ಒಂದೆರಡು ಮಂತ್, ಯಾಕಂದರೆ ಎಕ್ಸಾಮ್ಸ್ ಇತ್ತು, ಓದ್ಕೋಬೇಕಿತ್ತು. ಸೊ ಇವತ್ತಿಂದ ಬರ್ತಾ ಇರುತ್ತೆ ವೀಡಿಯೋಸು, ಗ್ಯಾಪ್ ಇಲ್ದೇನೆ. ಸೊ ನಡೀರಿ, ಒಂದು ಬ್ಯಾಟಲ್ ಆಡ್ಕೊಬರೋಣ. ಸೊ ಈಗ ಶುರು ಮಾಡಿದ್ದೀನಿ. ಇದೇನೋ ಫವೆಲಾ ಟೀಮ್ ಡೆತ್ ಮ್ಯಾಚ್ ಅಂತಿದೆ, ಗಮನಿಸ್ತೋಣ. ಚೂಸ್ ಕಿಟ್ ಅಂತ ಇದೆ, ಯಾವುದೋ ಒತ್ತುತ್ತ ಇದೀನಿ, ಬರ್ತಾ ಇಲ್ಲ. ಏನಾಗ್ತಾ ಇದೆ ಗೊತ್ತಿಲ್ಲ. ಕೊಟ್ಟಿದ್ದೀನಿ, ನೋಡ್ತಿದ್ದೀನಿ. ಯಾರು ಹೊಡೆದಿದ್ದಾರೆ ನನಗೆ, ಈ ಗೇಮ್ ಅಂತ ಸಸ್ತ ಫ್ರೀ ಫೈರ್ ಅನಿಸ್ತೈತೆ, ಸಸ್ತ ಪಬ್ಜಿ ಅನಿಸ್ತೈತೆ. ಯಾರೋ ಇದನ್ನು ಹೊಡೆಯೋಣ, ನಾಲ್ಕು ಆಗಿದೆ. ಸೊ ಇದೇನಿಲ್ಲ, ಸುಮ್ಮನೆ ಶೂಟ್ ಮಾಡ್ತಿದ್ದೀನಿ, ನಾನು ಕಿಲ್ಲಾಗ್ಬಿಟ್ಟೆ. ಮತ್ತೆ ಬೆಳೆಯೋಣ. 24 ಕಿಲ್ಸ್ ಇದೆ ಇನ್ನು, ಅದನ್ನೆಲ್ಲ ಕಂಪ್ಲೀಟ್ ಮಾಡಬೇಕು. ಸೊ ನೋಡೋಣ ಏನು ಮಾಡೋದು ಅಂತ. ಇದು ಅಲ್ಲಿ 70-71% ಎಲ್ಲ ಆಗ್ತಿರೋದಲ್ಲ, ನಾವು ಕಂಪ್ಲೀಟ್ ಮಾಡಿಬಿಟ್ರೆ ಮೆಷಿನ್ ತರೋದ್ರ ಒಳಗಡೆ ಮೆಷಿನಲ್ಲ ಇದರದ್ದು ಕುತ್ಕೋಬಿಟ್ಟು ಬಂತ. ಮತ್ತೆ ಬಂದಿದ್ದೀನಿ, ಇನ್ನು 18 ಕಿಲ್ಸ್ ಲೆಫ್ಟ್ ಇದೆ. ಹೆಡ್ ಶಾಟ್ ಬಿದ್ದಿದೆ, ಏನೋ ಚೆನ್ನಾಗಿ ಆಡ್ತಾ ಇದ್ದೀನಿ ಈಗ ಗೇಮ್ನ. ಕ್ಯಾಟ್ಸ್ಬೋದು ಅಂದ್ಕೊಂಡಿದ್ದೀನಿ ನಾನು, ಮತ್ತೆ ಒಂದು ಕಿಲ್ ಎತ್ತಿದ್ದೀನಿ. ಗೇಮ್ ಒಂದು ಶೇಕ್ ಆಗಿದೆ, ನೀವು ಆಡಿ ಅಷ್ಟೇ ಅಲ್ಲಿ ಆಡೋದಂತೆ. ಯಾವುದೋ ಇದ್ದಾನೆ, ಲಾಂಗ್ ಶಾಟ್ ಹೊಡೆದಿದ್ದೀನಿ ಗೇಮ್ದಿಂದಾನೆ. ಸ್ಕೋಪ್ ಎಲ್ಲ ಹಾಕೊಂಡು ಹೊಡೆಯೋರೇ ಅಲ್ಲ ನಾವು, ನಾವು ಸುಮ್ಮನೆ ಹೋಗಿ ನಿಂತೋದೀವಿ. ಅದಕ್ಕೆ ಈ ಗೇಮಲ್ಲ ನೇಮದೆ ಇವಾಗ ಈ ವಿಡಿಯೋ ನಾನು ಹಂಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಇವಾಗ ಮತ್ತೆ ರೀಕ್ಯಾಪ್ ಆಗಿದ್ದೀನಿ, ಇವಾಗ ಬರ್ತಾ ಇದ್ದೀನಿ ಅವ್ರು ನೋಡೋಕ್ಕೆ. ಸೊ ಎನಿಮಿ ಚೆಲ್ಲಿದ್ದಾರೆ ಅನ್ನೋದಿಲ್ಲ. ಸೊ ಏನು ಮಾಡಿದ್ದೀನಿ ನೀವು, ಮೂರು ಜನ ಇದ್ಬಿಟ್ಟು, ಮೂರು ಜನ ಇದ್ದಾರೆ, ಯಾರಿಗೆ ಏನು ಮಾಡ್ತೀವಿ ಅಂತ ಗೇಮೇ ಕನ್ಫ್ಯೂಸ್ ಆಗ್ತಿದೆ. ಓ ಮೂರು ಜನ ಹೊಡ್ಬೇಕಾಯ್ತು. ಇವಾಗ ನೆಕ್ಸ್ಟ್ ಎನಿಮಿ, ಓ ಇಲ್ಲೇ ನಿಂತ್ಕೊಂಡು ಮೇಲ್ಗಡೆ ಶೂಟ್ ಮಾಡ್ತಾ ಇದ್ದೇನೆ. ಟ್ರಿಪಲ್ ಕಿಲ್ ಆಗಿದೆ ಗಾಯ್ಸ್, ಟ್ರಿಪಲ್ ಕಿಲ್, ನಾನು ಗಳಿಸ್ಕೊಂಡಿದ್ದೀನಿ ಟ್ರಿಪಲ್ ಕಿಲ್ನ. ಓ ಮತ್ತೆ ಇಬ್ರು ಬಂದರು, ಇಲ್ಲಿ ಅವ್ರು ಮಾಡ್ಕೊಂಡಿದ್ದೀನಿ. ಮತ್ತೆ ಎರಡು ಟ್ರಿಪಲ್ ಕಿಲ್. ಸೊ ನಾವೇ ಇವಾಗ ಫಸ್ಟ್ ಬಂದಿರೋದು, ಅವರ್ ಟೀಮ್ ಒನ್ ಗೈಸ್. ಟ್ರಿಪಲ್ ಕಿಲ್ ಎಲ್ಲ ನಮ್ಮದೇ, ಇಷ್ಟು ಫಸ್ಟ್ ಮ್ಯಾಚಲ್ಲೇ ಇಷ್ಟೊಂದು ಗೆದ್ದಿದ್ದೀವಿ ಅಂದರೆ ನಾವೇ ಫಸ್ಟಲ್ಲಿ ಇರೋದು ನೋಡಿ. ನೆಕ್ಸ್ಟ್ ಮ್ಯಾಚಲ್ಲಿ ಹೆಂಗೆ ಆಡಬೇಡ, ಇನ್ನು ನೆಕ್ಸ್ಟ್ ಮ್ಯಾಚಲ್ಲಿ ಹೆಂಗೆ ಆಡ್ಬೋದು. ಸೊ ಅಯ್ಯೋ ಬ್ಯಾಕ್ ಹೋಗೋಣ, ಎಕ್ಸಿಟ್ ಆಗಿದ್ದೀನಿ ಈಗ. ಸೊ ಇವೆಲ್ಲ ಬಂದಿದೆ, ಸಿಲ್ವರ್ 2 ಬಂದಿದ್ದೀನಿ, ಕಲೆಕ್ಟ್ ಮಾಡ್ಕೊಳ್ಳೋಣ. ಫ್ರೀ ಫೈರ್ ಥರ ಕೊಟ್ಟಿದ್ದಾರೆ ಇವೆಲ್ಲ, ಸಿಲ್ವರ್ 2 ಅಂತೆ, ಗೋಲ್ಡ್ 2 ಅಂತೆ, ಪ್ಲಾಟಿನಮ್ ಡೈಮಂಡ್ ಆ ಥರ ಎಲ್ಲ ಬಂದಿರೋದನ್ನೆಲ್ಲ ಕಲೆಕ್ಟ್ ಮಾಡ್ಕೊಳ್ಳೋಣ. ಏನೋ ಕೊಡ್ತಿದ್ದಾರೆ ನೋಡೋಣ. ಟ್ಯುಟೋರಿಯಲ್ ಕಂಪ್ಲೀಟ್ ಆಗಿದೆ, ಇವೆಲ್ಲ ದುಡ್ಡು ಕೊಡಬೇಕು. ಇನ್ನೊಂದು ಮ್ಯಾಚ್ ಆಡ್ಕೊಬರೋಣ, ನಡೀರಿ. ಸೊ ಹ್ಯಾಂಗರ್ ಟೀಮ್ ಡೆತ್ ಮ್ಯಾಚ್ ಇದೆ ಈಗ ಹ್ಯಾಂಗರಲ್ಲಿ. ಸೊ ಈಗ ಇದೇನೋ ಕಿಟ್ ಎಲ್ಲ ಬೈ ಮಾಡಿ ಅಂತಿದ್ದಾರೆ, ಚೂಸ್ ಕಿಟ್ಟು.
ನನಗೆ ಇದು ಒಂಚೂರು ಅರ್ಥ ಆಗ್ತಿರ್ಲಿಲ್ಲ. ನೀವು ಏನು ಮಾಡೋದಂತ ಗೊತ್ತಾಗ್ತಿಲ್ಲ. ಬೇಡ ಒಂದೊಳಿಸಿದ ಟೂ ಬ್ಯಾಟಲ್ ಹೋಗೋಣ ನೋಡ. ಸಿಕ್ಕ ತಕ್ಷಣ ಅನಿಮೇಷನ್ ಫಿಲ್ ಮಾಡಬೇಕು. ಮೇಲ್ಗಡೆ ಮ್ಯಾಪಲ್ಲಿ ತೋರಿಸ್ತಾ ಇದೆ ಇಲ್ಲಿ ಬ್ಲೂ ಕಲರ್ ಕಾಣಿಸೋರೆಲ್ಲ ಮೇಲ್ಗಡೆ ಐಕನ್ನು ನಮ್ಮ ಫ್ರೆಂಡ್ಸು ರೆಡ್ ಇರೋದೆಲ್ಲ ಏನಿತ್ತು ಹಾಕ್ಬೋದು. ಈ ಥರ ಗೇಮ್ ಏನು ಟೆನ್ಷನ್ ಗೇಮು ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಸೊ ಏನೋ ಬೆನ್ನಿದೆ ಅಂತ ಕರೆಕ್ಟ್ ಮಾಡ್ಕೊಳ್ಳೋಣ ಹೋಗ್ಬಿಟ್ಟು. ಯಾರು ಬೇಗ ಗಂಡ ತೊಗೊಂಡ ಬೆನ್ ಬಂತು ಎಳ್ಳು ಹೇಳಿ ಆ ಕಲೆಕ್ಟ್ ಆಗಿ ಇನ್ನೇ ತರ ಹೋಗಿ ಕಲೆಕ್ಟ್ ಆಗಲ್ಲ ಅಂತಿದ್ದೀನಿ. MP40 ಥರ ಇದೆ ಯಾವುದೋ ಇದು ಬೆನ್ನು. ಸೊ ಇಲ್ಲೆಲ್ಲ ಎಲ್ಲಿ ಹೇಳ್ತಾ ಇದ್ದಾನೆ ಮೇಲೆ ಸ್ವಲ್ಪ ಕವರಲ್ಲಿ ಇರೋಣ. ಹಿಂದೆ ಇರ್ಬೋದೇ ನಾನು ಹಿಂದೆಯಿಂದ ಓಡಿಸಿದ್ದಾನೆ ಹಿಂಗೋಡಿದ್ದೀನಿ. ಹೆಡ್ ಶಾಟ್ ಬಿದ್ದಿದೆ ಅವನಿಗೂ ಹಿಂದೆಯಿಂದ ಹೊಡಿತಿದ್ದಾನೆ. ಅದು ರೆಡ್ ಮಾರ್ಕ್ ಬರೋದು ನೋಡ್ಕೊಂಡು ಕಣ್ಣಿಡ್ತಿದ್ದೀನಿ ನಾನು. ಸೊ ಹುಡ್ಕೋಣ ಎಲ್ಲಿರ್ತಾರೆ. ಇನ್ನೂ 23 kills ಇದೆ. ಇನ್ನೂ 23 kills ಬೇಕಿದೆ ನಮಗೆ. ಸೊ ನೋಡ ವಾರ್ನಿಂಗ್ ಅಂತ ಎಲ್ಲ ಬರೆದಿದೆ. ಹಂಗಂದ್ರೆ ಎನಿಮೀಸ್ ಜಾಸ್ತಿ ಇರ್ತಾರೆ ಅಂದ್ಕೋತೀನಿ. ಇಲ್ಲಿ ಆರಾಮ್ಸೆ ಆಡ್ಸೋಣ ಈಸಿಯಾಗಿ. ಎಲ್ಲ ಫ್ರೆಂಡ್ಸ್ ಜೊತೆಗೇನೆ ಹೋಗೋಣ. ಒಬ್ಬರು ಕಿಲ್ಲಾದರೆ ನಮ್ಮ ಫ್ರೆಂಡ್ಸ್ ಹೊಡ್ಕೊಂಡು ಮತ್ತೆ ನಮ್ಮನ್ನ ಮತ್ತೆ ಅದೇ ಪ್ಲೇಸ್ಗೆ ಹೋಗಕ್ಕೆ ಟ್ರೈ ಮಾಡೋಣ. ನಮಗೆ ಆರಾಮ್ಸೆ ಹೊಡ್ಕೊಬೇಕು. ಒಬ್ಬ ಬಂದಿದ್ದಾನೆ ಅವನು ಡಬಲ್ ಕಿಲ್ ಆಗಿದೆ ನಮ್ಮದು. ಯೂನಿವರ್ಸಲ್ ಸ್ಟ್ರೈಕರ್ ಇದೀವಿ ನಾವು 100% ಆಗಿದೆ. ಬೂಸ್ಟ್ ಮಾಡ್ಕೊಂಡಿದ್ದೀವಿ. ಸೊ ನೀವು ಒಳಗೋ ಎಂಟರ್ ಆಗೋಣ. ಮಷೀನ್ ಒಳಗೆ ಎಂಟರ್ ಆಗಿದೆ ಫುಲ್ಲು. ಇಲ್ಲಿ ಇರೋ ನಮ್ಮ ಫ್ರೆಂಡ್ಸ್ ಎಲ್ಲ ಫುಲ್ ಸಿಕ್ಕಾಗ್ತಿದ್ದಾರೆ. ಆದರೆ ಇದ್ರ ಒಳಗಡೆ ಆಡಕ್ಕೆ ಒಂಥರ ಅನ್ಸುತ್ತಿದೆ ಯಾಕೋ ನನಗೆ. ಸೊ ಡಬಲ್ ಕಿಲ್ ಸ್ಟ್ರೈಕಲ್ಲಿದ್ದೀನಿ. ಇಲ್ಲಿ ನೋಡ್ತೀನಿ ಇನ್ನೊಂದು ಡಬಲ್ ಕಿಲ್ ಸ್ಟ್ರೈಕು ಡಬಲ್ ಕಿಲ್ ಸ್ಟ್ರೈಕ್ ಅಮ್ಮ ಮೆಂಬರ್ಸು. ಇವ್ರ ಟೀಮ್ ಅವ್ರದ್ದು ಆಪೋಸಿಟ್ ಟೀಮ್ ಅವ್ರದ್ದು ಆರಾಮ್ಸೆ ಆಡ್ಬೋದು ಅನ್ಕೊಂಡಿದ್ದೀನಿ. ಮ್ಯಾಚ್ನ ಆರಾಮಾಗಿ ಅವ್ರ ಇನ್ನೊಬ್ಬನು ಫಿಲ್ ಮಾಡಿದೆ ನಾನು ರಿಬಲ್ ಫಿಲ್ ಮಾಡಿದ್ವಿ. ಫಿಲ್ ಆಗುತ್ತೆ ಮತ್ತೆ ಸ್ಕೀಬಲ್ ಇದೆ. ಇದು ಸ್ಕೀಬಲ್ ಆದ್ಮೇಲೆ ಕ್ವಾರ್ಟರ್ ಆಫ್ ಇರ್ತಲ್ಲ ಫ್ರೀ ಫೈರ್ ಥರ ಬಂದಿದ್ದಾರೆ. ಏನು ಇತ್ತು 15 seconds ಅವ್ರೆ ಔಟ್ ಆಗಿದ್ದೀವಿ. ನಾವೇ ಮತ್ತೆ ಫಸ್ಟ್ ಬಂದಿದ್ದೀವಿ. ನಮ್ಮ ಟೀಮೇ ವಿನ್ ಆಗಿದೆ. ನಾವೇ ಫಸ್ಟ್ ಪ್ಲೇಯರ್ ವಿನ್ ಆಗಿದ್ದೀವಿ. ಬೆಸ್ಟ್ ಪ್ಲೇಯರ್ ಅನ್ಕೋತೀನಿ ನಾನು ಈಗ ಆಡಿದ್ದಿದ್ರಲ್ಲಿ. ಸೊ ಒಂದೇ ಸತಿಗೆ ಹೋದ ಸತಿಗಿಂತ ಜಾಸ್ತಿ ತೆಗ್ದಿದ್ದೀನಿ. ಸಿಲ್ವರ್ ಎಷ್ಟಕ್ಕೂ ಹೋಗಿದ್ದೀನಿ. ಈಗ ಎಕ್ಸಿಟ್ ಆಗೋಣ ಮತ್ತೆ ಕೊಟ್ಟಿರೋ ಗಿಫ್ಟ್ಸ್ನೆಲ್ಲ ಕಲೆಕ್ಟ್ ಮಾಡ್ಕೊಳ್ಳೋಣ. 5 stars ಸಿಕ್ಕಿದೆ ಎಂತಕ್ಕೋ. ಈ ಗೇಮ್ನ ರೇಟ್ ಮಾಡೋಕ್ಕೋಸ್ಕರ ಸೊ ಈ ಗೇಮ್ ರೇಟ್ ಮಾಡಿಸ್ಕೊಳಕ್ಕೋಸ್ಕರ ಗೇಮ್ನ ರೇಟ್ ಮಾಡಿಸ್ಕೊಳಕ್ಕೋಸ್ಕರ ನಮ್ಗೆ ಕೇಳ್ತಿದ್ದಾರೆ. ರೇಟ್ ಮಾಡ್ಬೋಣ. 5 stars ಕೊಡ್ಬೋಣ. ಗಾಣ ಬಂದಿರೋದನ್ನೆಲ್ಲ ಕಲೆಕ್ಟ್ ಮಾಡ್ಕೊಳ್ಳೋಣ. ಇನ್ನೊಂದು ಬಂದಿದೆ ಯಾವುದೋ ಕಲೆಕ್ಟ್ ಮಾಡ್ಕೊಳ್ಳೋಣ. ಫಸ್ಟ್ ಈ ಗೇಮ್ ಅರ್ಥಾಗಲಿಲ್ಲ ನನಗೆ. ಆದರೂ ಈ ಗೇಮ್ ಸೇಗ್ ಆಗಿದೆ ಅರ್ಥ ಆಗ್ತಿ. ಈಗ ನನಗೆ ಸ್ವಲ್ಪ ಇಲ್ಲಿರೋವನ್ನೆಲ್ಲ ನೋಡ್ಕೊಬರೋಣ. ಇದೇನೋ ಕ್ಲ್ಯಾನ್ಸ್ ಅಂತ ಇದೆ.
ಈ ಫುಲ್ ಗೇಮಲ್ಲಿ ಯಾರು ಬೆಸ್ಟ್ ಇದ್ದಾರೆ ಆ ಥರದ್ದೇನು ಇರಬೇಕಿದು. ಸೊ ನೆಕ್ಸ್ಟು ಎಕ್ವಿಪ್ಮೆಂಟ್ಗೆ ಹೋಗೋಣ ನೋಡೋಣ. ಸ್ಕಾರ್ ಎಫ್ ಅಂತೆ ಇದ್ಯಾವುದು, ಇದ್ಯಾವುದು ಇನ್ನೊಂದಿದೆ ಕೆ ಜಿ ಎಸ್ ಅಂತ ಶಾರ್ಟ್ ಗನ್ನು, ಇನ್ನೊಂದು ಸ್ನೈಪರ್ ರೈಫಲ್ ಇದೆ, ಮಷೀನ್ ಗನ್ ಇದೆ ಗುರು. ಇದ್ಯಾವುದು ಸೊ ಇನ್ನೊಂದು ಮ್ಯಾಚ್ ಆಡ್ಕೊ ಬರೋಣ. ಇದು ಲಾಸ್ಟ್ ಮ್ಯಾಚ್ ಅನ್ಕೋತೀನಿ ಈ ವಿಡಿಯೋಲಿ ಆಡ್ತೀರ ನಾನು. ಈ ವಿಡಿಯೋ ಪಾರ್ಟ್ ಟೂನೂ ಬರುತ್ತೆ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಈಗ ಯಾವುದೋ ಮಿಯಾಮಿ ಟೆಂಪಲ್ ಅದೇನೋ ಇತ್ತು ಓದೋಕ್ಕಾಗಿಲ್ಲ ನಾನು ಕರೆಕ್ಟಾಗಿ. ಮತ್ತೆ ಮ್ಯಾಪ್ ನೋಡ್ಕೊಂಡು ಹೋಗೋಣ. ಈ ಸತಿ ಮ್ಯಾಪ್ ಸೈಕಾಗಿದೆ ಒಂಥರ, ಅವಾಗೆಲ್ಲ ಫುಲ್ ಮಷೀನ್ ಥರ ಅದು ಚೆನ್ನಾಗಿ ಕೊಟ್ಟಿದ್ದಾರೆ ಮ್ಯಾಪ್ನ. ಓವರಲ್ಲಿ ಹಾಕ್ಕೋಣ ಅಸಿಸ್ಟ್ ಅಂದರೆ, ಅಂದರೆ ನಾನು ನನ್ನ ಟೀಮ್ ಅವ್ರು ಏನು ಹೊಡೆದಿರ್ಬೇಕು ಜೊತೆಗೆ ಅಂದರೆ ಬರ್ತೀನಿ ಹೆಚ್ಚು ಟೈಮ್ ಅಲ್ಲ ಅವನು ನಾನು ಹೊಡ್ತೀನಿ. ಲಾಂಗ್ ಶಾರ್ಟ್ ಹೊಡೆದಿನಿ ಅವನಿಗೆ, ಹೆಡ್ ಶಾರ್ಟ್ ಆಗಲಿಲ್ಲ, ಲಾಂಗ್ ಶಾರ್ಟ್ ಹೊಡೆದಿನಿ ಅವನಿಗೆ. ಸೊ ಉಳ್ಕೊಳ್ಳ ಇನ್ನಿದ್ದೇನೆ, ಈ ಸತಿ ನಾವೇ ಫಸ್ಟ್ ಬರಬೇಕು. ಸೊ ನಂದು ರೋಬೋಟ್ದು 31% ಆಗಿದೆ. ಇದ್ಯಾವುದು ಬರ್ತಿದೆ ಇಲ್ಲೋ ಅಣ್ಣ ಸ್ವಲ್ಪ. ಇದ್ಯಾರೋ ಶೀಲ್ಡಲ್ಲಿ ಹಾಕಿದ್ದಾರೆ, ಹೋಗೋಕ್ಕೆ ಆಗ್ತಿಲ್ಲ, ಎಕ್ಸ್ಪ್ಲೋರ್ ಮಾಡಬೇಕಿದ್ದು ನಾ ಯಾವಾಗಾದರೂ. ಸೊ ಇನ್ನೂ 26 minutes ನೋಡ, ಇಲ್ಲಿ ಹಿಂದೆ ಕಡೆ ಹೈಡ್ ಆಗಿದ್ದಾನಲ್ವ. ಇಲ್ಲ ಇವರು ಆಮೇಲೆ ರೀಲೋಡ್ ಮಾಡಬೇಕಂತು ಹುಡ್ಕೊಂಡು ಹೋಗೋಣ ಬೇರೆಯವ್ರನ್ನ, ಸ್ಕಿಲ್ಸ್ ಸಿಗುತ್ತೆ. ಇನ್ನೂ 24 kills ಬೇಕು ಹಿಂಗೆ ನೋಡೋಣ. ಅಲ್ಲೊಬ್ಬಿದ್ದಾನೆ ನೋಡೋಣ, ಕಿಲ್ ಸಿಕ್ಕಿದೆ, ಕಿಲ್ ಸೋರಿ ಮಾಡಿದ್ದೀನಿ ನಮ್ಮ ಫ್ರೆಂಡು. ಅಲ್ಲಿ ಇಲ್ಲಿ ಎಲ್ಲ ದುಡ್ಡು ನೋಡ್ಕೊಣ, ಎಲ್ಲ ಮಾಡಿದ್ದೀನಿ ಮತ್ತೆ ಕಿಲ್ ಸಿಕ್ತು. ಹೋಗೋಣ ಹೋಗೋಣ. ಓ ಇಲ್ಲಿ ಆಚೆ ಇದ್ದಾನೆ, ಇಲ್ಲೊಬ್ಬ ಬಂದ ಯಾವಾಗಲೂ ರೀಲೋಡ್ ಮಾಡೋಕ್ಕೋಸ್ಕರ ಹೋಗ್ತೀನಿ, ಅವಾಗಲೂ ಹೊಡಿತಾರೆ ಇವರೆಲ್ಲ. ಹೋಗೋಣ ಈಗ ಮತ್ತೆ, ಇನ್ನೂ 18 kills ಬೇಕು 2 minutes ಆಡ್ಕೊಂಡು. ಏನು ಟೆನ್ಷನ್ ಇಲ್ಲ ಅಷ್ಟೊಂದು, ಆದರೆ ಟ್ರಿಬಲ್ ಹ್ಯಾಟ್ರಿಕ್ ಹೊಡಿಬೇಕು ಅಂತ ನನಗೆ ಆಸೆ, ಹ್ಯಾಟ್ರಿಕ್ ಮ್ಯಾಚ್ ವಿನ್ ಆಗಬೇಕು ಅಂತ. 100% ಆಗಿದೆ, ತಗೋಣ ಬಂದಿದೆ, ಒಳಗಡೆ ಎಂಟರ್ ಆಗೋಣ. ಹುಡ್ಕೋಣ ಎಲ್ಲಿದೆ ನಾನು, 16 ಒಬ್ಬ ಅವನ ಹತ್ರ ಹೋಗೋಣ. ಬಂದ್ರೆ ಅಂತೂ ಸಕ್ಕತ್ ಮಜಾಕೆ, ಅವ್ರು ನಮ್ಗೆ ಡ್ಯಾಮೇಜ್ ಮಾಡಬೇಕು, ನಾವು ಹೊಡ್ಕೊಂಡು ಹೋಗ್ತಾ ಇರ್ತೀವಿ. ಸೊ ಡಬಲ್ ಸೇಲ್ ಸಿಕ್ಕಿದೆ ನಮ್ಗೀಗ, ಇನ್ನೂ 13 members ನಾವು ಫಿಲ್ ಮಾಡ್ಬೇಕು. ನಾವು 1 minute ಇದೆ ಅಂದ್ಕೊಳ್ಳಿ, ಹತ್ತತ್ರ 1 minute. ಸೊ ಕಿಲ್ ಸಿಕ್ಕಿದೆ ಇನ್ನೊಂದು ನನಗೆ, ನೋಡೋಣ ಹುಡ್ಕೋಣ. ಇನ್ನೂ 12 kills ಬೇಕು ನಮಗೆ. ಈಗ ರೆಡ್ ಕಲರಲ್ಲಿ ಕೌಂಟ್ ಡೌನ್ ಶುರುವಾಗಿದೆ, 12 kills ಹುಡ್ಕೋಣ ಎಲ್ಲಿರ್ತಾರೆ. ಆಚೆ ಕಡೆನೇ ಇರ್ಬೋದು, ಈ ರೌಂಡ್ ಇದ್ರಲ್ಲಿ ಇರೋಲ್ಲ. ಆಚೆ ಹೋಗೋಣ ನೋಡೋಣ, ಅಯ್ಯೋ ಯಾರಿಗೂ ಆಚೆ ಹೋಗೋದೇ ಗೊತ್ತಾಗ್ತಿಲ್ಲ, ಒಳಗೆ ಹಾಕ್ಕೋಣ. ಇನ್ನೋಡಿ ಯಾರು ಸೌಂಡ್ ಹಾಕ್ತಾ ಇದೆ, ಇನ್ನೂ 28 seconds ಇದೆ, 25 seconds ಇದೆ, ಆರಾಮ್ಸೆ ಆಡ್ಸ್ಕೊಂಡು. ಅವರೇ ನಮ್ದು ಅಷ್ಟೊಂದು ಹೊಡೆದಿಲ್ಲ ಸಿಲ್ಸು, ನಾವು ಹೊಡೆದಿದ್ದೀವಿ, ಜಗ್ಗಿ ಅಂದ್ಕೊಂಡಿದ್ದೀನಿ. ಈಗ ನಮ್ದೇ ಲಾಸ್ಟ್ ಕಿಲ್ ಅಂತೀನಿ, ಡಬಲ್ ಕಿಲ್ಲು. ಸೊ ಮ್ಯಾಚ್ ಚೆಂಡಾಗಿದೆ. ಈಗ ಮತ್ತೆ ನಾವೇ ಖುಷಿ ಬಂದಿದ್ದೀವಿ, ಬೆಸ್ಟ್ ಪ್ಲೇಯರ್ ಅಂತ ಬಂದಿದ್ದೆ, ಇವಾಗ ಟೀಮ್ ಗನ್ ಅಂತ ಬಂದಿದೆ. ಸೊ ಈ ಸತಿ ಅಷ್ಟೊಂದು ಆಡ್ಸೋಕ್ಕಾಗಿಲ್ಲ,
ಆದರೂ ಬಂದಿದ್ದೀವಿ. ಸೊ ಇವತ್ತಿನ ವಿಡಿಯೋಲಿ ಇಷ್ಟ ಗೈಸ್. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದಂತೂ ಮರೀಲೇಬೇಡಿ. ಬೈ ಬೈ ಗೈಸ್, ಸಿಗೋಣ ನೆಕ್ಸ್ಟ್ ವಿಡಿಯೋಲಿ. ಅಲ್ಲಿವರೆಗೂ ನಮ್ಮ ಚಾನಲ್ನ ನೋಡ್ತೀರಿ.